ಓಪನ್ ಚಾಲೆಂಜ್ ಇಂಥ ಸ್ಟೋರಿಯನ್ನು ನೀವು ಎಲ್ಲೂ ನೋಡೋಕ್ಕಾಗಲ್ಲ ಸಿದ್ದು ಖರ್ಗೆ ಮಾತಿಗಷ್ಟೇ ಮಣೆ ಡಿಕೆಶಿಗೆ ಮುಖಭಂಗ ಪರಿಷತ್ ಅಭ್ಯರ್ಥಿ ಆಯ್ಕೆಯಲ್ಲಿ ಹೈಕಮಾಂಡ್ ಗೇಮ್ ಸಿದ್ದು ಸೂತ್ರದ ಎದುರು ಬಂಡೆ ಆಟ ನಡಿಲಿಲ್ಲ ಸಿದ್ದು ಖರ್ಗೆ ಜೋಡೆತ್ತು ಯಾಕೆ ಅನ್ನೋದನ್ನು ತೋರಿಸ್ತೀವಿ ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೇಕೈಕ ನೊತ್ತಿ ಮೇ ಇಪ್ಪತ್ತನೇ ತಾರೀಕು ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ಮೇರೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿದ್ದರು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಮಾಡುವಂತಹ ಏಳು ಸ್ಥಾನಗಳ ಪೈಕಿ ಚುನಾವಣೆಯನ್ನು ನಡೀತಿದೆ ಪರಿಷತ್ ಚುನಾವಣೆ ಈ ಪೈಕಿ ಇಬ್ಬರನ್ನು ಕಾಂಗ್ರೆಸ್ ಗೆಲ್ಲಿಸಿಕೊಳ್ಳುವಂತಹ ಅವಕಾಶ ಇದೆ ಇದರ ಭಾಗವಾಗಿ ಇಬ್ಬರು ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಒಮ್ಮತ ಮೂಡಿರಲಿಲ್ಲ ರಾಜ್ಯ ನಾಯಕರಲ್ಲಿ ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಒಂದು ಹೆಸರನ್ನು ಹೇಳ್ತಿದ್ರು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಮತ್ತೊಂದು ಹೆಸರನ್ನು ಹೇಳ್ತಿದ್ರು ಮತ್ತಷ್ಟು ಹಿರಿಯ ನಾಯಕರು ಕೂಡ ಬೇರೆ ಬೇರೆ ಹೆಸರುಗಳನ್ನು ಹೇಳ್ತಿದ್ರು ಕೊನೆಗೆ ಹೈಕಮಾಂಡ್ ಎಲ್ಲ ನಾಯಕರ ಒಂದು ಪಟ್ಟಿ ಏನಿತ್ತು ಅದನ್ನೆಲ್ಲ ಮುಂದಿಟ್ಟುಕೊಂಡು ಕೊನೆಗೂ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಇಬ್ಬರನ್ನ ಆಯ್ಕೆ ಮಾಡಿದೆ ಆ ಇಬ್ಬರು ಆಯ್ಕೆ ಇದೀಗ ಕಾಂಗ್ರೆಸ್ ವಲಯದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಅಚ್ಚರಿಯನ್ನು ಮೂಡಿಸಿದೆ ವಿಶೇಷ ಅಂದ್ರೆ ಹೈಕಮಾಂಡ್ ಎದುರು ಮತ್ತೊಮ್ಮೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮುಖಭಂಗ ಅನುಭವಿಸಿದ್ದಾರೆ ಅವರಿಗೆ ಹಿನ್ನಡೆಯಾಗಿದೆ ಯಾಕಂದರೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಬಣ ಕೊಟ್ಟಂತಹ ಯಾವುದೇ ಹೆಸರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮನ್ನಣೆಯನ್ನು ನೀಡಿಲ್ಲ ಇದರ ಬದಲಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ರಾಜ್ಯಸಭೆಯ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿಗೆ ಇಲ್ಲಿ ಮನ್ನಣೆ ಸಿಕ್ಕಂತೆ ಕಾಣ್ತಿದೆ ಹಾಗಿದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಯಾವ ಹೆಸರುಗಳನ್ನು ಹೈಕಮಾಂಡ್ಗೆ ಸೂಚಿಸಿದ್ರು ಪರಿಷತ್ಗೆ ಅಂತ ನೋಡಿದ್ರೆ ಲಿಂಗಾಯತ ಕೋಟಾದಡಿಯಲ್ಲಿ ಎಸ್ ಆರ್ ಪಾಟೀಲ್ರ ಹೆಸರನ್ನು ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ ಮನ್ಸೂರ್ ಅಲಿಖಾನ್ ಅವರ ಹೆಸರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಸೂಚಿಸಿದರು ಇನ್ನು ಸಿದ್ದರಾಮಯ್ಯ ಅವರು ಅಹಿಂದಾಕಿ ನೀವು ಮನ್ನಣೆ ಕೊಡಿ ಮಣೆ ಹಾಕಿ ಅನ್ನುವಂತಹ ಮಾತನ್ನು ಹೇಳಿದರು ಹಿಂದುಳಿದ ವರ್ಗದಿಂದ ಯಾರನ್ನಾದರೂ ಮಾಡಿ ಅದರಲ್ಲೂ ಮುಖ್ಯವಾಗಿ ಎಂ ಆರ್ ಸೀತಾರಾಮ್ ಅವರನ್ನು ಮಾಡಿದ್ರೆ ಒಳ್ಳೇದು ಅನ್ನೋ ಒಂದು ಹೆಸರನ್ನು ಸೂಚಿಸಿದರು ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ ಐವಾನ್ ಡಿಸೋಜ ಅವರ ಹೆಸರನ್ನು ಸೂಚಿಸಿದ್ರು ಇದೆಲ್ಲಕ್ಕಿಂತ ವಿಶೇಷ ಎನ್ನುವಂತೆ ರಾಜ್ಯಸಭೆಯ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದೇ ಒಂದು ಹೆಸರನ್ನು ಸೂಚಿಸಿದ್ರು ಅದು ಅಲ್ಪಸಂಖ್ಯಾತ ಸಮುದಾಯದ ಮತ್ತು ಕೆಪಿ ಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಕೆ ಅಬ್ದುಲ್ ಜಬ್ಬಾರ್ ಅವರ ಹೆಸರನ್ನು ಸೂಚಿಸಿದ್ರು ಅವರ ಪರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಬ್ಯಾಟ್ ಬೀಸಿದ್ರು ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರನ್ನು ಆಯ್ಕೆ ಮಾಡಿದೆ ಈ ಮೂಲಕ ಒಂದು ಸಂದೇಶವನ್ನು ರವಾನಿಸಿದೆ ಸಿದ್ದರಾಮಯ್ಯ ಅವರ ಅಹಿಂದ ಸೂತ್ರಕ್ಕೆ ಹೈಕಮಾಂಡ್ ಬೆಲೆ ನೀಡಿದೆ ಮತ್ತು ಖರ್ಗೆ ಸೂಚಿಸಿದಂತಹ ಜಬ್ಬಾರ್ ಅವರಿಗೆ ಮಣೆ ಹಾಕಿದೆ ಮನ್ನಣೆ ನೀಡಿದೆ ಹಾಗಿದ್ರೆ ಈಗ ವಿಧಾನ ಸಭೆಯಿಂದ ವಿಧಾನ ಪರಿಷತ್ಗೆ ಆಗುವಂತಹ ಕಾಂಗ್ರೆಸ್ನ ಇಬ್ಬರು ಅಭ್ಯರ್ಥಿಗಳ ಹೆಸರೇನು ಅಂತ ನೋಡಿದ್ರೆ ಒಬ್ಬರು ನಾಗರಾಜ್ ಯಾದವ್ ಅವರು ಸಿಯ ವಕ್ತಾರರು ಹಿಂದುಳಿದ ಯಾದವ್ ಸಮುದಾಯಕ್ಕೆ ಸೇರಿದವರು ಮತ್ತೊಬ್ಬರು ಕೆ ಅಬ್ದುಲ್ ಜಬ್ಬಾರ್ ಅವರು ಕೆ ಪಿ ಸಿ ಸಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಈ ಎಲ್ಲ ಲೆಕ್ಕಾಚಾರಗಳನ್ನು ಹೈಕಮಾಂಡ್ನ ಸೂಕ್ಷ್ಮಗಳನ್ನು ಹೈಕಮಾಂಡ್ನ ಗೇಮನ್ನು ನೋಡಿದ್ರೆ ಒಳಜಗಳಕ್ಕೆ ಆರೋಪ ಪ್ರತ್ಯಾರೋಪಗಳಿಗೆ ಕಾಂಗ್ರೆಸ್ನಲ್ಲಿ ಬೆಲೆ ಇಲ್ಲ ಬಣಗಳಿಗೆ ಬೆಲೆ ಇಲ್ಲ ಬದಲಾಗಿ ಸಂಘಟಿತ ನಾಯಕತ್ವಕ್ಕಷ್ಟೇ ಇಲ್ಲಿ ಬೆಲೆ ಇದೆ ಅದು ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವರೆಲ್ಲರೂ ಕೂಡ ಒಂದಾಗಿ ಹೋದರೆ ಮಾತ್ರ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಿಕೊಳ್ಳಬಹುದೇ ವಿನಃ ಬಣಗಳನ್ನು ಮಾಡಿಕೊಂಡು ಟೀಮ್ಗಳನ್ನು ಮಾಡಿಕೊಂಡು ಕಚ್ಚಾಡ್ತಿದ್ರೆ ಕಿತ್ತಾಡ್ತಿದ್ರೆ ಇಲ್ಲಿ ಅವರಿಗೆ ಮನ್ನಣೆ ಇಲ್ಲ ಬೆಲೆ ಇಲ್ಲ ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ ಅಷ್ಟೇ ಅಲ್ಲ ನಾವು ಕೂಡ ಅಚ್ಚರಿಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀವಿ ಅನ್ನುವಂತಹ ಸಂದೇಶವನ್ನು ರವಾನಿಸಿದರೆ ಇಲ್ಲಿ ಅತಿ ಹೆಚ್ಚು ಹಿನ್ನಡೆ ಅನುಭವಿಸಿದ್ದು ಡಿ ಕೆ ಶಿವಕುಮಾರ್ ಅವರು ಯಾಕಂದರೆ ಅವರು ಸೂಚಿಸಿದಂತಹ ಯಾವುದೇ ಹೆಸರುಗಳಿಗೆ ಅವರು ಸೂಚಿಸಿದಂತಹ ಜಾತಿ ಲೆಕ್ಕಾಚಾರ ಸಮೀಕರಣಕ್ಕೆ ಹೈಕಮಾಂಡ್ ಮಣೆ ಹಾಕಿಲ್ಲ ಬದಲಾಗಿ ಸಿದ್ದರಾಮಯ್ಯ ಅವರ ಅಹಿಂದ ಲೆಕ್ಕಾಚಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಲ್ಪಸಂಖ್ಯಾತರ ಒಂದು ಮನ್ನಣೆಯ ಲೆಕ್ಕಾಚಾರಕ್ಕೆ ಹೈಕಮಾಂಡ್ ಬೆಲೆ ಕೊಟ್ಟಿದೆ ಆ ಕಾರಣಕ್ಕೋಸ್ಕರನೇ ಯಾದವ್ ಸಮುದಾಯದ ನಾಗರಾಜ್ ಯಾದವ್ ಅವರು ಅಲ್ಪಸಂಖ್ಯಾತ ಸಮುದಾಯದ ಕೆ ಅಬ್ದುಲ್ ಜಬ್ಬರ್ ಅವರು ಇದೀಗ ಪರಿಷತ್ನ ಕಾಂಗ್ರೆಸ್ನ ಅಭ್ಯರ್ಥಿಗಳಾಗಿ ಕಣದಲ್ಲಿದ್ದಾರೆ ಆಲ್ಮೋಸ್ಟ್ ಇವರು ಗೆಲ್ಲೋದು ಖಚಿತ ನಿಮ್ಮ ಪ್ರಕಾರ ಈ ಆಯ್ಕೆ ಬಗ್ಗೆ ಏನಂತೀರಾ ಡಿ ಕೆ ಶಿವಕುಮಾರ್ ಅವರಿಗೆ ನಿಜಕ್ಕೂ ಇಲ್ಲಿ ಬಹುದೊಡ್ಡ ಮುಖಭಂಗ ಆಗಿದೆಯಾ ಖರ್ಗೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನ ಅಸಲಿ ಜೋಡೆತ್ತು ಅನ್ನುವಂತಹ ಸಂದೇಶವನ್ನು ಹೈಕಮಾಂಡ್ ರವಾನಿಸಿದೆಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲೆ ಕಾನೊತ್ತಿ